ನಮಸ್ತೆ ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ. ಟೈಮ್ ಒಂದು 6:45 ಆಯಿತು ಬೆಳಿಗ್ಗೆ. ಇವಾಗ ನಾವು ನಮ್ಮ ಹಾಲು ಏಕೆ ಹೋಗ್ತಾ ಇದ್ದೇವೆ, ನಮ್ಮ ಆದಿಗೆ ಅಂದರೆ ಅದು ಪಡುಬಿದ್ರೆಯಲ್ಲಿ ಇರೋದು. ಹಾಗಾಗಿ ಪಾಪ ಚಿಕ್ಕಮ್ಮ ಪ್ರತಿ ಸಲ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಹಾಗೆ ಇವತ್ತು ಕೂಡ ಬಂದಿದ್ದರು ಚಿಕ್ಕಮ್ಮ, ತಮ್ಮ ಹಾಗೆ ಅಜ್ಜಿ ಬಂದಿದ್ದರು. ಚಿಕ್ಕಮ್ಮನಿಗೆ ಡ್ಯೂಟಿ ಇರೋದ್ರಿಂದ 9 ಗಂಟೆಗೆಲ್ಲ ವಾಪಸ್ ಹೋಗ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇಲ್ಲಿ ನೋಡಿ, ನಮ್ದು ಆದಿ ನಾಗದೇವ್ರದ್ದು ಪಾದಬೆಟ್ಟು ಅಂತ ಪಾಲುಬಿದ್ರೆಯಲ್ಲಿರೋದು. ಸೊ ನಾನು ಮದುವೆಯಾಗಿ 10 ವರ್ಷ ಆಯಿತು. 10 ವರ್ಷದಲ್ಲಿ ಇದು ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೇನೆ. ಮದುವೆಗೆ ಮುಂಚೆ ನಾನು ಹೋಗಿದ್ದೇನೆ ಅಜ್ಜಿ ಜೊತೆ. ಯಾರು ಹೋದ್ರು ಅಂದರೆ ಎಲ್ಲರೂ ಮದುವೆ ಆಗಿರ್ತಾರಲ್ಲ, ಹೋಗೋದು ಬರೋದು ಕಷ್ಟ ಅಂತ ಹೇಳಿ ನಾನು ಯಾವಾಗಲೂ ಅಜ್ಜಿ ಜೊತೆ ಹೋಗ್ತಾ ಇದ್ದೆ. ಚೆನ್ನಾಗಾಗ್ತಾ ಇತ್ತು. ಇವಾಗೆಲ್ಲ ರೋಡ್ ಆಗಿದೆ. ಮೊದಲೆಲ್ಲ ನಾವು ಗದ್ದೆ ಸೈಡಿಂದನೇ ನಡ್ಕೊಂತ ಬರಬೇಕಿತ್ತು ಅಲ್ಲಿ ದೇವಸ್ಥಾನದಿಂದ, ಬಟ್ ಇವಾಗ ಹಾಗಲ್ಲ, ರೋಡ್ ಆಗಿದೆ, ಚೆನ್ನಾಗುಂಟು. ಹಾಗೆ ನಾವು ಬಂದು ಒಂದು ಕಾಲು ಗಂಟೆ ಆದ ನಂತರ ಭಟ್ರು ಬಂದಿದ್ದು. ನಮಗಿಂತ ಮುಂಚೆನೇ 1-2-3 ಫ್ಯಾಮಿಲಿ ಬಂದು ವೆಯ್ಟ್ ಮಾಡ್ತಾ ಇದ್ರು. ನಂತರ ಭಟ್ರುಗಳು ಕೂಡ ಬಂದರು. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ಬಂದಮೇಲೆ ಇನ್ನೇನು ಬೇಗ ಬೇಗ ಆಗ್ತದೆ. ಒಂದಿಬ್ರು 3 ಭಟ್ರುಗಳಿದ್ರು, ಹಾಗಾಗಿ ಬೇಗ ಬೇಗ ಆಗ್ತದೆ. ನೋಡಿ, ಒಂದ್ಸಲದ ಅಭಿಷೇಕ ಎಲ್ಲ ಆಗಿ ಇವಾಗ ಹೂವೆಲ್ಲ ಆಗ್ತಾ ಇರ್ತಾರೆ. ನಾವು ಬೇಗ ಹೋಗಿದ್ರಿಂದ ಬೇಗ ಆಯಿತು. ಸ್ವಲ್ಪ ಜನ ಕಡಿಮೆ ಇದ್ರು. ಇನ್ನಿನ್ನು ಮಧ್ಯಾಹ್ನ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಹೋದವಾಗೂ ಅಷ್ಟೇ ಜನ ಕಮ್ಮಿ ಇದ್ರು, ಬಟ್ ಸ್ವಲ್ಪ ಹೊತ್ತಾಗ್ತಾನೆ ಜನ ಜಾಸ್ತಿ ಆಗಿಬಿಟ್ರು. ಒಂದು 8:30 ಆಗ್ತಾ ನಮ್ಮದು ಪೂಜೆ ಆಯಿತು. ಪೂಜೆ ಆದ ನಂತರ ಚಿಕ್ಕಮ್ಮಗೆ ಡ್ಯೂಟಿ ಇತ್ತಲ್ವಾ, ಹಾಗಾಗಿ ಸೀದಾ ನಾವು ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲೇ ತಿಂಡಿ ತಿನ್ನೋಣ, ಬೇರೆಲ್ಲೂ ನಿಲ್ಲಿಸೋದು ಬೇಡ ಅಂದರು ಚಿಕ್ಕಮ್ಮಗೆ ಪಂಚಿಂಗ್ ಇದ್ದ ಕಾರಣ. ಹಾಗಾಗಿ ನಾವು ಅಲ್ಲಿ ಬಂದು ಚಿಕ್ಕಮ್ಮ ಮತ್ತು ಆ ಕಡೆ ಹೋಗಿ ಅವ್ರು ಬಂದರು. ಮತ್ತು ನಾವೆಲ್ಲ ಇವಾಗ ತಿಂಡಿ ತಿಂತಿದ್ದೇವೆ. ಇಲ್ಲಿ ಕೂಡ ಅಷ್ಟೇ, ನಾವು ಮಸಾಲೆ ದೋಸೆನೇ ತಿಂತಿದ್ದೇವೆ. ಅಜ್ಜಿ, ಚಿಕ್ಕಮ್ಮ, ಅಜ್ಜಿ, ಚಿಕ್ಕಮ್ಮ, ನಾನು, ತಮ್ಮ ಮತ್ತು ನನ್ನ ಮಕ್ಕಳು ಇಬ್ಬರು. ತಿಂಡಿ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಚಿಕ್ಕಮ್ಮ ಜೊತೆ ಇದ್ವಿ. ನಂತರ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿ ಮತ್ತು ತಮ್ಮ ಎಲ್ಲಿ ಬಿಟ್ಟು ಹೋದಾನ ನಾನು. ನಾನು ಇವಾಗ ಮನೆಗೆ ಬಂದೆ. ಮನೆಗೆ ಬರ್ತಾನೆ ದಾರಿಯಲ್ಲಿ ಅತ್ತೆ ಮತ್ತು ಅಮ್ಮ ಸಿಕ್ಕಿದ್ರು. ಅವರು ಇಲ್ಲೇ ಒಂದು ಕಡೆ ಹಾಲು ಇತ್ತಾರೆ, ಅಲ್ಲಿಗೆ ಹೋಗಿದ್ರು. ಸೊ ನೀವು ಹೋಗಿ ಮನೆಗೆ ಹೋಗಿ ತಿಂಡಿ ತಿನ್ನಿ ಅಂದರು. ನಾನು ಬಂದೆ ತಿಂಡಿ ತಿನ್ನೋಣ. ತಿಂಡಿ ತಿಂದಾಗಿತ್ತು, ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ ಅಂದರೆ ಅರಶಿನ ಎಲೆದು ಗಟ್ಟಿ ಮಾಡ್ತಾರೆ, ಚೆನ್ನಾಗಿರ್ತದೆ. ಹಾಗೆ ನೋಡಿ, ಇದು ನನ್ನ ಮಾವನ ಗಾರ್ಡನ್. ಇವಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಲ್ಗಡೆ ಕೂಡ ಲಾಸ್ಟ್ ಟೈಮ್ ಮಾಡಿದ್ರು, ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ. ಇವಾಗ ಅಲ್ಲೆಲ್ಲ ಅಷ್ಟೇನಿಲ್ಲ, ಇವಾಗ ಇಲ್ಲಿ ಮಾಡಿದ್ದಾರೆ ಕೆಲವೊಂದು ಗಿಡಗಳು. ಹಾಗೆ ಇವತ್ತು ತಿಂಡಿ ನೋಡಿ, ಅರಶಿನ ಎಲೆದು ಗಟ್ಟಿ. ಇವಾಗ ಎಲ್ಲರ ಮನೇಲೂ ಇವತ್ತು ಅರಶಿನ ಎಲೆದು ಗಟ್ಟಿನೇ ಇರ್ತದೆ. ನನಗೆ ತುಂಬ ಇಷ್ಟ ಅರಶಿನ ಎಲೆದು ಗಟ್ಟಿ, ಬಟ್ ನಾನು ಆಲ್ರೆಡಿ ತಿಂಡಿ ತಿಂದೆ ಇದ್ನಲ್ಲ ಹೋಟ್ಲಲ್ಲಿ, ಹಾಗಾಗಿ ಒಂದು ಚಿಕ್ಕ ಪೀಸ್ ತಿಂದೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಣ ಅಂತ ಹೇಳಿ ಎಲ್ಲ ತಿಂಡಿ ಎಲ್ಲ ಆಗಿ ನಮ್ಮದು ಊಟ ಕೂಡ ಆಯಿತು. ಮಧ್ಯಾಹ್ನ ಊಟ ಆಗಿ ಮತ್ತು ನಂತರ ಸಂಜೆ ನಮ್ಮ ಮನೆಯವರು ಬಂದರು. ಇವಾಗ ಮತ್ತೆ ನಾವು ಉಜಿರೆಗೆ ಹೋಗೋಣ ಅಂತೇಳಿ ಹೊರಟ್ವಿ. ಹೊರಡ್ತಾ ಒಂದು 7:30 ಆಗಿತ್ತು ಅನಿಸ್ತದೆ ಸಂಜೆ. ಹೊರಟ್ವಿ, ಹೋಗುವಾಗ ಕಟೀಲಿಗೆ ಹೋಗಿ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ನಾವು ಆಲ್ಮೋಸ್ಟ್ ಯಾವಾಗಲೂ ಬರುವಾಗ ಹೋಗುವಾಗ ಇಂಥ ಟೈಮಲ್ಲಿ ಆದರೆ ಕಟೀಲಿಗೆ ಹೋಗಿಯೇ ಹೋಗ್ತೇವೆ. ಲಾಸ್ಟ್ ಟೈಮ್ ನಾವು ಬಂದವಾಗ ಕಟೀಲಿಗೆ ಹೋದ್ವಿ, ಬಟ್ ಲೇಟ್ ಆಗಿತ್ತು, 9:30 ಆಗಿತ್ತು. ಇನ್ನೇನು ಬಾಗಿಲು ಹಾಕ್ತಾ ಇದ್ರು ಸರಿಯಾಗಲಿಲ್ವಾ, ಹಾಗಾಗಿ. ಸೊ ಇವತ್ತು ಮತ್ತೆ ಇವಾಗ ಹೋಗಿ ಹೋಗೋಣ ಅದಕ್ಕೋಸ್ಕರ ಅಂತ ಹೇಳಿ ಹೊರಟ್ವಿ. ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಹೋಗೋದು ಅನ್ನೋದಿತ್ತು. ಇವತ್ತು ಕೂಡ ಅಷ್ಟೇ, ಅಷ್ಟೇನು ರಶ್ ಇರಲಿಲ್ಲ. ರಶ್ ಇದ್ದರೆ ತುಂಬಾ ಇಕ್ಕಟ್ ಅನ್ನಿಸ್ತದೆ, ರಶ್ ಇಲ್ಲದಿದ್ದರೆ ತುಂಬ ಚೆನ್ನಾಗಾಗ್ತದೆ ದರ್ಶನ. ಸೊ ರಶ್ ಏನಿರಲಿಲ್ಲ. ಹಾಗೆ ನೋಡಿ, ನಂದಿನಿ ಫುಲ್ ತುಂಬಿ ತುಳುಕ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ನೀರು ಕೂಡ ಕಡಿಮೆ ಆಗ್ತದೆ. ಹಾಗೆ ಇಲ್ಲಿ ನಾವು ಪೂಜೆ ಬರೆಸ್ತಾ ಇದ್ರು ನಮ್ಮನೆಯವರು. ಹಾಗೆ ನಾನು ನಿಂತ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ನಂಗೆ ಇಲ್ಲಿ ಬರೋದಂದ್ರೆ ತುಂಬಾ ಖುಷಿ, ತುಂಬ ಖುಷಿ. ಹಾಗೇನೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಹೊರಟ್ವಿ. ಹೊರಡ್ತಾ ನಮಗೆ ಮೂಡುಬಿದ್ರೆ ಹತ್ರ ಒಂದು ಡೊಮಿನೋಸ್ ಸಿಗ್ತದೆ, ನಾವು ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೆ. ಸೊ ಮಕ್ಕಳು ಕೂಡ ಪಿಜ್ಜಾ ಬೇಕು ಅಂತಿದ್ರು ಮೊನ್ನೆಯಿಂದ, ಹಾಗಾಗಿ ಆ ಕಡೆ ಉಜಿರೆ ಕಡೆ ಹೋದ್ರೆ ಆಮೇಲೆ ಡೊಮಿನೋಸ್ ಏನೂ ಸಿಗಲ್ಲ. ಹಾಗೆ ಪಿಜ್ಜಾ ತಿನ್ನೋಣ ಅಂಥೇಳಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನಮ್ಮ ಮನೆಯವ್ರು ಹೋಗಿದ್ದಾರೆ. ನಾವು ಇಲ್ಲಿ ಕೂತೇನು ತಿನ್ನಲ್ಲ, ಪಾರ್ಸೆಲ್ ತಗೊಂಡು ತಿಂತಾ ಹೋಗ್ತೇವೆ. ಏನ್ ತಿನ್ನೋಣ? ಪಿಜ್ಜಾ.
ನಿಂಗೆ ಬೇಕಾ ಪಿಜಾ? ನಾಯಿ ಚಂದ ಅಂತಮ್ಮ. ಹ್ಮ್, ಚಂದ ಉಂಟು. ನಿಂಗೇನ್ ಬೇಕೀಗ? ಹಾಗೆ ಜಾಸ್ತಿ ಏನು ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ. ಜೊತೆಗೆ ನನ್ ಮಗ ನೋಡಿ ಹೊರಗಡೆ ಹೋಗಿ ಅಲ್ಲಿ ಕುಣಿತಾ ಇದ್ದಾನೆ, ಒಳಗಡೆ ನಿಲ್ಲೋದೇ ಇಲ್ಲ ಅಂದ್ಬಿಟ್ಟ. ಅವನು ಪಿಜ್ಜಾ ತರಕ್ ಹೋಗ್ತೇನೆ ಅಂತ ಹೇಳಿ ಕಿರಿಕಿರಿ ಮಾಡ್ತಿದ್ದ. ಸೊ ಜಾಸ್ತಿ ಏನು ವಿಡಿಯೋಸ್ ಮಾಡಿಲ್ಲ ನಾನು. ಇದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ಇದನ್ನೇ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಎಡಿಟ್ ಮಾಡಿ ಇವಾಗ ಹಾಕ್ತಾ ಇದ್ದೇನೆ. ಸೊ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್ ಬಾಯ್.